ನಾನು ಈಗಲೂ ಅನೇಕ ಬಾರಿ ಭಾವುಕನಾಗ್ತೇನೆ. ಯಾಕೆ ಅಂತಂದರೆ, ಅಲ್ಲೆಲ್ಲೋ ನಾವು ಪುಟ್ಟ ಮಕ್ಕಳಾಗಿ ಅಂಬೆಗಾಲಿಕ್ಕುವಾಗ ಆ ಪುಟ್ಟ ಪಾದದ ಅಡಿಗೆ ಶ್ರೀಗಂಧವನ್ನೋ ಜೇಡಿಯನ್ನೋ ಮೆತ್ತಿ ಮನೆಯೊಳಗೆ ಮಗುವನ್ನು ನಡೆಯುವುದಕ್ಕೆ ಬಿಟ್ಟು ಆ ಮಗುವಿನ ಹೆಜ್ಜೆ ಗುರುತು ಮೂಡಿದಾಗ ಅದು ದೇವರ ಹೆಜ್ಜೆ ಅಂತ ಕಣ್ಣು ತುಂಬಿಕೊಂಡವಳು ಅಮ್ಮ ಮಾತ್ರ ಅಲ್ಲ, ಇನ್ಯಾರಿಗೂ ಅರ್ಥವಾಗದ ತೊದಲು ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಮಧುರಂ ಬಾಲಭಾಷಿತಂ, ಮಗುವಿನ ಮಾತು ಮಧುರ, ಮಗುವಿನ ಮಾತು ಮಾಣಿಕ್ಯ ಅನ್ನೋ ಕಾರಣಕ್ಕೆ ಆ ತಪ್ಪು ತಪ್ಪು ಶಬ್ದಗಳನ್ನೇ ಅರ್ಥೈಸಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದವಳು ಅಮ್ಮ ಮಾತ್ರ ಅಲ್ಲ. ನಗುವ ಮಗುವಿಗೆ ಹತ್ತಾರು ತಾಯಂದಿರಾದರೆ ಅಳುಗುವ ಮಗುವಿಗೆ ಒಬ್ಬಳೇ ತಾಯಿಯಂತೆ. ಪುಟ್ಟ ಮಕ್ಕಳಾಗಿದ್ದಾಗ ನಮ್ಮನ್ನು ಎತ್ತಿಕೊಂಡು ಯಾರಾದರೂ ಆಡಿಸ್ತಾ ಇರಬೇಕಿದ್ರೆ, ನಾವು ನಗುತ್ತಾ ಇದ್ದರೆ ನಮ್ಮ ಹತ್ರ ಹತ್ತಾರು ಜನ ಬರ್ತಾರೆ ಅಳುವುದಕ್ಕೆ ಹೊರಟಾಗ ಅದು ಅವಳು ಮಗು ಅಂತ ಕೈ ಕೊಡ್ತಾರೆ. ಆ ಅಳುವನ್ನು ಸಹಿಸಿಕೊಂಡು ತನ್ನ ಸೌಂದರ್ಯದ ಬಗೆಗೆ ಕಾಳಜಿ ವಹಿಸದೆ ತನ್ನ ಸೆರಗಿನಿಂದಲೇ ಮಗುವಿನ ಮುಖ ಒರೆಸಿ ಆ ಮುದ್ದು ಮಗುವಿನ ಮುಖದ ಸೌಂದರ್ಯದಲ್ಲಿ ತನ್ನ ಬದುಕಿನ ಸಂತಸ ಕಂಡವಳು ಅಮ್ಮ. ಅಮ್ಮನ ಬಗ್ಗೆ ಇಷ್ಟು ಮಾತಾಡೋದಕ್ಕೆ ಸಾಧ್ಯ? ನಾನು ಮೊನ್ನೆ ಮೊನ್ನೆ ಮಾತೃವಂದನ ಮಾಡಿಸಬೇಕಿದ್ರೆ ಒಂದು ಮಾತು ಕೇಳಿದೆ ಮಕ್ಕಳಿಗೆ. ನಿಮ್ಮಷ್ಟೇ ವಯಸ್ಸಿನ ಮಕ್ಕಳೆಲ್ಲ ಅಮ್ಮನ ಕಾಲು ಬುಡದಲ್ಲಿ ಕೂತಿದ್ರು. ಮಕ್ಕಳೇ, ನೀವು ಎಷ್ಟು ಜನ ಇವತ್ತಿಗಿಂತ ಮೊದಲು ಅಮ್ಮನ ಕಾಲು ನೋಡಿದ್ದೀರಿ ಅಂತ ಕೇಳಿದೆ, ಅಮ್ಮನ ಪಾದ ನೋಡಿದ್ದೀರಿ ಅಂತ. ಮಕ್ಕಳು ಉತ್ತರಿಸಲಿಲ್ಲ. ಆವತ್ತು ಮಕ್ಕಳಿಗೆ ಹೇಳಿದೆ, ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಿಮ್ಮ ಅಮ್ಮನ ಪಾದಗಳು ಚೆನ್ನಾಗಿಲ್ಲ, ನಿಮ್ಮ ಅಮ್ಮನ ಪಾದದ ಉಗುರು ಚೆನ್ನಾಗಿಲ್ಲ ಮಕ್ಕಳೇ, ಅದು ಸೊಟ್ಟಗಿದೆ, ಚೆನ್ನಾಗಿಲ್ಲ ಕಾಲು, ಅವಳ ಕಾಲು ಒಡೆದಿದೆ. ಯಾಕೆ ಗೊತ್ತಾ? ನಿಮ್ಮ ಕಾಲನ್ನು ಇವತ್ತು ಸಾಕ್ಷಾತ್ ಭಗವತಿಯ ಪಾದದ ಹಾಗೆ, ಅದು ಚೆನ್ನಾಗಿರುವ ಹಾಗೆ, ನುಣುಪಾಗಿರುವ ಹಾಗೆ, ಆ ಬೆರಳಿಗೆ ಬೇಕಾದ ಬಣ್ಣಗಳನ್ನೆಲ್ಲ ತಂದುಕೊಟ್ಲಲ್ಲ ನಿಮ್ಮಮ್ಮ, ಅದಕ್ಕೋಸ್ಕರ ಅವಳು ಇನ್ನೆಲ್ಲೋ ಒದ್ದಾಡಿದ್ದಾಳೆ, ಎಲ್ಲೋ ಕೆಲಸ ಮಾಡಿದ್ದಾಳೆ, ಗುಡ್ಡಗಾಡಲ್ಲಿ ಓಡಾಡಿದ್ದಾಳೆ, ಮನೆ ಕೆಲಸ ಮಾಡಿದ್ದಾಳೆ. ಆ ಎಲ್ಲ ತ್ಯಾಗದ ಫಲವಾಗಿ ನಿಮ್ಮ ಕಾಲುಗಳು ಇವತ್ತು ದೇವರ ಪಾದಗಳಾಗೆ ಕಾಣಿಸಿಕೊಂಡಿದ್ದಾವೆ ಮಕ್ಕಳೇ. ಅದಕ್ಕೋಸ್ಕರ ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಮರೆತು ನಿಮ್ಮ ಸೌಂದರ್ಯದಲ್ಲಿ ದೇವರನ್ನು ಕಾಣುವ ನಿಮ್ಮಮ್ಮ ದೇವರಲ್ಲದೆ ಇನ್ನೇನು?